ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹಲಕಿ ಗ್ರಾಮದಲ್ಲಿ ಶ್ರೀ ಹನುಮನ ಜಯಂತಿ ಉತ್ಸವ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಗ್ರಾಮದ ಪ್ರಮುಖ ಬೀದಿಗಳ ಮುಖಾಂತರ ಹನುಮ ಜಯಂತಿಯನ್ನು ಗ್ರಾಮದ ಮಹಿಳೆಯರಿಂದ ಕುಂಭೋತ್ಸವ ಹಾಗೂ ಡೊಳ್ಳು ಕುಣಿತ ಗೊಂಬೆಗಳ ವೇಷಭೂಷಣದ ಮೂಲಕ ಪಲ್ಲಕ್ಕಿ ಉತ್ಸವ ಮಾಡುವುದರ ಜೊತೆಗೆ ಅದ್ದೂರಿಯಾಗಿ ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ರಾಮನ ಭಕ್ತ ಹನುಮನ ದೇವಸ್ಥಾನದ ಹನುಮನ ಮೂರ್ತಿಗೆ ಹೂವಿನ ಅಲಂಕಾರದೊಂದಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಹನುಮನ ತೊಟ್ಟಿಲ ಉತ್ಸವವನ್ನು ಏರ್ಪಡಿಸಲಾಗಿತ್ತು. ಶ್ರೀ ಹನುಮ ಜಯಂತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಅನೇಕ ಮಠಾಧೀಶರು ಹಾಗೂ ಮಾತೋಶ್ರೀಗಳ ದಿವ್ಯ ಸನ್ನಿಧಾನದ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಊರಿನ ಗಣ್ಯರು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ತನ್ನನ್ನ ತಾನು ತಿಳಿಯವರು ಎಲ್ಲೋ ಒಬ್ರು. ಅದಕ್ ಮಹಾತ್ಮರು ಹೇಳಿದ್ರು, ಮಂದಿ ವಿಚಾರ ಮಾಡ್ಕೊತ ಹೋದ್ರೆ ನಿನಗೆ ಯಾವ ದಾರಿನೂ ಸಿಗಂಗಿಲ್ಲ. ಬರೇ ಮಂದಿ ವಿಚಾರ ಮಾಡ್ಕೊತ ಹೋಗ್ಬೇಡ, ಮಂದಿ ಚಿಂತನೆ ಮಾಡ್ಕೊತ ಹೋಗ್ಬೇಡ. ಅದಕ್ಕ ಅಂತಾರ ನೋಡು, ಊರು ಉಸಾಬರಿ ಮಾಡಬೇಡ ಅಂತಾರಲ್ಲ, ಹಂಗ ಏನ್ ಮಾಡಬೇಡ, ನಿನ್ನ ಉಸಾಬರಿ ಒಟ್ಟು ನೀ ಮಾಡ್ಕೋ. ನಾ ಅಂದ್ರೆ ಯಾರು, ನಾ ಇಲ್ಲಿ ಎದಕ್ ಬಂದಿದ್ನಿ, ನಾ ಬಂದು ಇಲ್ಲಿ ಏನ್ ಮಾಡ್ಬೇಕಾಗಿತ್ತು, ಏನ್ ಮಾಡಕ್ ಹತ್ತೀನಿ, ಏನ್ ಮಾಡಕ್ ಬಂದದ್ದು ಬಿಟ್ಟು ಎಷ್ಟು ದೂರ ಅದೀನಿ ಅಂತೂ ಕೂಡ ಏನ್ ಮಾಡ್ಬೇಕಂದ್ರೆ ವಿಚಾರ ಮಾಡ್ಬೇಕು. ಅದು ಬಹಳ ಕ್ಲಿಷ್ಟವಾದ ವಿಷಯ. ಆರ ನಾನಪ್ಪ, ನಾ ಯಾರು ಅಂದ್ರೆ ಆತ್ಮ ನಾನಿದ್ದೇನೆ. ಆಗಲೇ ಅವ್ರು ಜೋಗುಳು ಪದ ಹಾಡಿದಾಗ ಹಿಂದಂತಿದ್ರಿ, ಅಲ್ಲಿ ಏನಂತಿದ್ರಿ, ಜೋ ಜೋ ಎನ್ನ ಜ್ಯೋತಿಯ ಕಂದ ಜೋ ಜೋ ಅಂತಿದ್ರಲ್ಲ. ಜ್ಯೋತಿ ಅಂದ್ರ ದೀಪ, ಆ ದೀಪದ ಕಂದ ಅಂದ್ರೇನು ಮಗ, ಎದ್ರ ಮಗ ಅದು ಜ್ಯೋತಿ ಮಗ. ಜ್ಯೋತಿ ಅಂದ್ರೆ ದೇವ್ರ ಬೆಳಕ, ಭಗವಂತ. ಆ ಭಗವಂತನ ಒಂದು ವಂಶಕ್ಕೇನಂತಾರ ಅಂದ್ರೆ ಕಂದ ಅಂತ ಕರೀತಾರ, ಹೌದಿಲ್ಲ. ಆ ಕೂಸ ಅಂದ್ರೆ ಏನಂದ್ರೆ ಅದು ಭಗವಂತನ ಸ್ವರೂಪನೇ, ಅವನದೊಂದು ವಂಶವಾಗಿರ್ತಕ್ಕಂತಹ ಜ್ಯೋತಿ ಕಂದ ಅಂದ್ರೆ ಯಾರು, ಅದು ಪರಮಾತ್ಮ. ಈ ದೇಹದೊಳಗ ಪರಮಾತ್ಮದ, ಎಲ್ಲ ದೇಹದೊಳಗ ಪರಮಾತ್ಮದ, ಎಷ್ಟು ದೇಹಗಳು ಕಾಣ್ತವಲ್ಲ ಎಲ್ಲ ದೇಹಗಳಗ ಪರಮಾತ್ಮದನ, ಅದು ಒಂದು ಸತ್ಯದ. ಈ ಶರೀರಗಳೆಲ್ಲ ಬಿದ್ದು ಹೋಗ್ತಾವ, ನಾಶ ಆಗಿ ಹೋಗ್ತಾವ. ಈ ನಾಶ ಆಗತಕ್ಕಂತ ಶರೀರ ನಾವಲ್ಲ, ಒಳಗ ಸುಳಿಯತಕ್ಕಂತ ಆತ್ಮನೇ ನಾನು ಅಂತ ತಿಳಿಯಾಕ ಮನುಷ್ಯ ಶರೀರ ಬಂದದ. ಅಂತದನ್ನ ತಿಳಿಬೇಕಾಗ್ಯದ, ಅಂತದನ್ನ ತಿಳಿಲಿಕ್ಕೆ ಹಲವಾರು ಸಾಧನೆಗಳನ್ನು ಮಾಡಬೇಕು. ಬಹಳ ಸುಂದರವಾಗಿರ್ತಕ್ಕಂತ ಕಾರ್ಯಕ್ರಮವನ್ನ ನೀವೆಲ್ಲರೂ ಮಾಡಿದಿರಿ.